ಪ್ರಾರ್ಥನೆ ಧೂಪದಂತೆ ನಿನ್ ಬಳಿ ಬರಬೇಕಯ್ಯ ನನ್ನ ಪ್ರಾರ್ಥನೆ ಧೂಪದಂತೆ ನಿನ್ ಬಳಿ ಬರಬೇಕಯ್ಯ ನಿನ್ನಿಂದಾಗದ ಕಾರ್ಯವೊಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ಇದುವರೆಗೂ ನನ ನಡೆಸಿದ ನೀನೇನಯ್ಯ ಇದುವರೆಗೂ ನನ್ನ ನಡೆಸಿದ ಎವಿನೇಸ ನೀನೇನಯ್ಯ ಆರಾಧನೆ 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 ಅಪ್ಪ ಕರುಣಾಮಯನಾದಂಥ ನಮ್ಮ ತಂದೆಯಾದ ದೇವರೇ ಕರ್ತನೆ ಈ ದಿನದಲ್ಲಿ ನನ್ನನ್ನೇ ನಿನ್ನ ಹಸ್ತದಲ್ಲಿ ಸಮರ್ಪಿಸಿಕೊಳ್ತಾ ಇದ್ದನಪ್ಪ ಕರ್ತನೆ ನಾನು ಎಲ್ಲಿ ಹೋಗಬೇಕು ಯಾರ ಮನೆಗೆ ನಾನು ಇವತ್ತು ಭೇಟಿ ಕೊಡಬೇಕು ಇವತ್ತು ನೀನೇ ನನಗೆ ಪ್ರೇರೇಪಿಸಿ ನನ್ನನ್ನು ನಡೆಸು ಸ್ವಾಮಿ ಕರ್ತನೆ ನಿನ್ನ ಚಿತ್ತ ನಿನ್ನ ಉದ್ದೇಶವನ್ನು ನನ್ನ ಬಾಳಿನಲ್ಲಿ ಇವತ್ತು ನಡೆಸು ನನಗೂ ನಿನ್ನ ಸೇವೆಗೋಸ್ಕರವಾಗಿ ನನ್ನನ್ನು ಉಪಯೋಗಿಸಿಕೋ ಎಂಬುದಾಗಿ ಪ್ರಾರ್ಥಿಸಿ ಬೇಡ್ತಾ ಇದ್ದೇನೆ ಸ್ವಾಮಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೆನ್ ಸಿಸ್ಟರ್ ಈಗ ಜಾನ್ ಹೇಗಿದ್ದಾನೆ ಆಸ್ಪತ್ರೆಗೆ ಏನಾದರೂ ಹೋಗಿದ್ರಾ ಹೌದು ಫಸ್ಟ್ ನೆನ್ನೆ ಕರ್ಕೊಂಡು ಹೋಗಿದ್ದೆ ಡಾಕ್ಟರ್ ಹತ್ರ ಮೆಡಿಸನ್ ಎಲ್ಲ ಡೈಲಿ ಚೇಂಜ್ ಮಾಡಿ ಕೊಡ್ತಾ ಇದ್ದಾರೆ ಆದರೆ ಅದರಿಂದ ಏನು ಇಂಪ್ರೂವ್ಮೆಂಟೇ ಕಾಣಿಸ್ತಾ ಇಲ್ಲ ರೋಡಲ್ಲಿ ಬರುವಾಗ ಹೋಗುವಾಗೆಲ್ಲ ಅವನನ್ನು ಹುಚ್ಚ ಹುಚ್ಚ ಅಂತ ತುಂಬ ಜನ ಎಲ್ಲ ಗೇಲಿ ಮಾಡ್ತಾರೆ ಅದು ನೆನೆಸ್ಕೊಳ್ಳುವಾಗ ಎತ್ತು ತಾಯಿ ನಾನು ಯಾವ ರೀತಿ ನನ್ನ ಸಹಿಸ್ಕೊಳ್ಳಿ ಪಾಸ್ಟರ್ ನಾನು ಇರೋ ತನಕ ಪರವಾಗಿಲ್ಲ ನಾನು ಹೋದ್ಮೇಲೆ ನನ್ನ ಮಗನ ಭವಿಷ್ಯ ಅಂದರೆ ನನಗೆ ಚಿಂತೆ ಆಗ್ಬಿಟ್ಟಿದೆ ದಯವಿಟ್ಟು ದೇವರೇ ಇವ್ರಿಗೆ ಬಿಡುಗಡೆ ಕೊಡಬೇಕು ದಯವಿಟ್ಟು ಅವನಿಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್ ಸಿಸ್ಟರ್ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಸಿಸ್ಟರ್ ಒಂದು ತಂದೆ ಸ್ಥಾನದಲ್ಲಿದ್ದು ಮಕ್ಕಳು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರೋದಾದರೆ ಹೇಗೆಲ್ಲ ಇರುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಳ್ತೀನಿ ಸಿಸ್ಟರ್ ಭಯ ಪಡಬೇಡಿ ಡಾಕ್ಟ್ರು ಏನೇ ಹೇಳಿರೋದಾದರೂ ಕೂಡ ಅವ್ರ ಕೈಯಲ್ಲಿ ಗುಣಪಡಿಸೋಕ್ಕಾಗದೇ ಇರುವಂಥ ಎಲ್ಲ ಕಾರ್ಯಗಳನ್ನು ಕೂಡ ನಮ್ಮ ದೇವರಿಂದ ಸಾಧ್ಯವಾಗುತ್ತೆ ಯೇಸು ಸ್ವಾಮಿ ಖಂಡಿತವಾಗಲೂ ನಿಮ್ಮ ಮಗನನ್ನು ಗುಣಪಡಿಸ್ತಾರೆ ಸಿಸ್ಟರ್ ಖಂಡಿತವಾಗಲೂ ನಿಮ್ಮ ಮಗನಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ ಸಿಸ್ಟರ್ ದೇವರ ವಾಕ್ಯದಲ್ಲಿ ನಾವು ಈಗ ನೋಡ್ತೇವೆ ಆತನು ಲೋಕನ ಸುವಾರ್ತೆ ಅನ್ನೋ 18ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರ ಆತನು ವಿಧವೆಯರ ನ್ಯಾಯವನ್ನ ತಪ್ಪದೆ ವಿಚಾರಿಸ್ತಾನೆ ಅಂತ ನಾವು ನೋಡ್ತೇವೆ ಅದೇ 7ನೇ ವಾಕ್ಯದಲ್ಲಿ ನಾವು ಮುಂದೆ ಓದುತ್ತಾ ನಾವು ನೋಡ್ತೇವೆ ದೇವರಾದಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಎಂಬುದಾಗಿ ಮತ್ತೆ ಕೀರ್ತನೆಗಾರನು ಹೇಳ್ತಾನೆ ನನ್ನ ಕಣ್ಣೀರು ನಿನ್ನ ಬುದ್ಧಲಿಯಲ್ಲಿ ತುಂಬಿದೆ ಸ್ವಾಮಿ ಎಂಬುದಾಗಿ ನೀವು ನಿಮ್ಮ ಮಗನಿಗೋಸ್ಕರವಾಗಿ ಇಡುವಂಥ ಒಂದೊಂದು ಕಣ್ಣೀರಿನ ಹನಿ ಕೂಡ ದೇವರ ಮುಂದೆ ಆತನ ಬುದ್ಧಲಿಯಲ್ಲಿ ಅದು ಖಂಡಿತವಾಗಲೂ ಇದೆ ಸಿಸ್ಟರ್ ನೀವು ಹಾಕಿದಂಥ ಒಂದೊಂದು ಕಣ್ಣೀರಿನ ಹನಿ ಕೂಡ
ಅದ ವ್ಯರ್ಥವಾಗೋದಿಲ್ಲ ನಿಶ್ಚಯವಾಗಿ ದೇವರು ನಿಮ್ಮ ಮಗನ ವಿಷಯದಲ್ಲಿ ಬಿಡುಗಡೆ ಕೊಡ್ತಾನೆ ಯೇಸು ಸ್ವಾಮಿ ನಿಶ್ಚಯವಾಗಿ ನಿಮ್ಮನ್ನ ಕೈ ಬಿಡೋದಿಲ್ಲ ನಾವು ಪ್ರಾರ್ಥನೆ ಮಾಡೋಣ ಸಿಸ್ಟರ್ ಸರಿ ಅಷ್ಟು ನಮ್ಮನ್ನು ಸೃಷ್ಟಿಸಿದ ನಮ್ಮನ್ನು ರೂಪಿಸಿದಂಥ ನಮ್ಮ ಕರ್ತನಾದ ಯೇಸುವೆ ಕರ್ತನೆ ಪ್ರಿಯ ತಾಯಿಗಾಗಿಯೂ ಪ್ರಿಯ ಮಗನಿಗಾಗಿಯೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ ಆ ಮಗನನ್ನು ನೀನು ಮುಟ್ಟುವಂತನಾಗು ವೈದ್ಯರು ಏನೇ ಹೇಳಿರುವುದಾದರೂ ವೈದ್ಯರಿಗಿಂತಲೂ ದೊಡ್ಡ ವೈದ್ಯರು ನೀನೇ ಆಗಿರುವುದರಿಂದ ಸ್ವಾಮಿ ಈ ಮಗನ ವಿಷಯದಲ್ಲಿ ನೀನು ಅದ್ಭುತ ಮಾಡು ಸ್ವಾಮಿ ನೀನು ಮಾತ್ರವೇ ಸೃಷ್ಟಿಕರ್ತನು ಯೇಸುವೆ ನೀನು ಮಾತ್ರವೇ ನಿಜವಾದ ದೇವರೂ ಆಗಿದ್ದಿ ಇವರ ಜೀವಿತದಲ್ಲಿ ಒಂದು ಅದ್ಭುತವನ್ನು ನೀನು ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಈ ಮಗನನ್ನು ನೀನು ಮುಟ್ಟುವಂತನಾಗು ಈ ಮಗನಲ್ಲಿ ಸಂಪೂರ್ಣವಾದ ಒಂದು ಬದಲಾವಣೆ ಕಾಣುವಂತೆ ಕೃಪೆ ಮಾಡು ಈ ಮಗನಿಗೆ ಕರ್ತನ ಎಲ್ಲ ಮಾನಸಿಕ ಅಸ್ವಸ್ಥ ಕರ್ತನ ಆ ಸಂಪೂರ್ಣವಾಗಿ ನೀಗಿಸಲ್ಪಟ್ಟು ನೀನು ಸ್ವಸ್ಥನಾಗುವಂತೆ ಕರ್ತನ ಚೆನ್ನಾಗಿ ಒಂದು ಬುದ್ಧಿವಂತನಾಗಿ ಮಾರ್ಪಡುವ ಹಾಗೆ ದೇವರೇ ನೀನು ಅದ್ಭುತ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ತಾಯಿಯ ಕಣ್ಣೀರನ್ನು ಒರೆಸುವಂತನಾಗು ಇವರ ನ್ಯಾಯವನ್ನು ತೀರಿಸುವಂತನಾಗು ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೆನ್ ಅಮ್ಮ ಇವಾಗ ಕೆಲ್ಸಕ್ಕೆ ಹೋಗ್ಬರ್ತೀನಿ ಸರಿನಾ ಬಾಳೆಹಣ್ಣು ಬ್ರೆಡ್ ಎಲ್ಲ ಇದೆ ಹಾಂ ಮತ್ತೆ ನಾವು ಟೇಸ್ಟ್ ತಿನ್ನು ಎಲ್ಲೂ ಹೋಗ್ಬಾರ್ದು ಗೊತ್ತಾಯ್ತಾ ಅಮ್ಮ ಬೇಗ ಬಂದ್ಬಿಡ್ತೀನಿ ಸಾಯಂಕಾಲ ನಿನಗೆ ತಿಂಡಿ ಎಲ್ಲ ತಂದ್ಕೊಡ್ತೀನಿ ಏನೇನು ಬೇಕೋ ಎಲ್ಲ ನಾನು ತಂದ್ಕೊಡ್ತೀನಿ ಸರಿನಾ ಮನೆ ಒಳಗಡೆ ನೀರು ಬಾಗ್ಲಾಕು ಎಲ್ಲ ಆಚೆ ಹೋಗ್ಬಾರ್ದು ಏನೋ ಒಳ್ಳೆ ಹುಡುಗ ನೀನು ಇಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಆಗೋಯ್ತು 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 ಇರ್ಬಿಡಿ ಇರ್ಬಿಡಿ ನೀರು ಸ್ವಲ್ಪ ಸ್ವಲ್ಪ ನೀರು ಇದ್ದಾರೆ ಏನು ಸ್ವಲ್ಪ ಒಂದೇ ಒಂದು ಒಂದೇ ಒಂದು ಬಾಯ್ತೀನಿ ಬಿಡಪ್ಪ ಜಾನ್ ಅಮ್ಮ ಕೆಲಸಕ್ಕೆ ಹೋಗ್ಬರ್ತೀನಿ ಎಲ್ಲೂ ಹೋಗ್ಬಾರ್ದು ಗೊತ್ತಾಯ್ತಾ ಬೇಗ ಬಂದ್ಬಿಡ್ತೀನಿ ಹಾಂ ಬೇಗ ಬಂದ್ಬಿಡ್ತೀನಿ ನಿನಗೆ ಏನೇನು ಬೇಕೆಲ್ಲ ತಿಂಡಿಗಳು ತಗೊಂಡ್ಬರ್ತೀನಿ ಗೊತ್ತಾಯ್ತಾ ಆಚೆ ಎಲ್ಲೂ ಹೋಗ್ಬಾರ್ದು ಹಾಂ ಬಾಗಿಲಪ್ಪ ಮನೆ ಒಳಗಡೆ ಇದ್ರು ಬರಲ
ಏನಿದು ಬಾಗ್ಲು ಓಪನ್ ಆಗಿ ಇಟ್ಟಿದ್ದಾರಲ್ಲ ಜಾನ್ ಜಾನ್ ಎಲ್ಲೋದ ಏನೋ ಜಾನ್ ಇಲ್ಲೂ ಇಲ್ಲ ಜಾನ್ ಎಲ್ಲೋದ ಏನೋ ಜಾನ್ ಜಾನ್ John? John? ದೇವರೆ ಈ ರಾತ್ರಿ ಎಲ್ಲೋದ ಅಂತ ಗೊತ್ತಿಲ್ಲ ನಾನು ಎಲ್ಲೋ ಹುಡುಕ್ಲಿ ದೇವರೆ ಅವ್ರಿಗೆ ಬುದ್ಧಿ ಸರಿಗಿಲ್ಲ ದೇವರೆ ನೀ ಎಲ್ಲೋ ಏನು ಹುಡುಕೊಂಡು ಹುಡುಕ್ಲಿ ದೇವರೆ ಹೆಂಗಾದ್ರು ಮಾಡಿ ಅವನ ನೀನೇ ಕರ್ಕೊ ಬರ್ಬೇಕಪ್ಪ ದೇವರೆ ನನ್ನ ಪ್ರಾರ್ಥನೆ ಕೇಳಿ ಬೇಗ ಅವನು ಮನೆಗೆ ಬರಂಗ್ ಮಾಡಪ್ಪ ಕರುಣೆಯುಳ್ಳ ದೇವನೇ ನನ್ನನ್ನು ಕರುಣಿಸು ಕಣ್ಣೀರಿಂದ ಬಂದಿರುವೆ ಯೇಸುವೇ ಕಷ್ಟವನ್ನು ನಿನ್ನ ಬಳಿ ಹೇಳುವೆ ಪ್ರೀತಿಯುಳ್ಳ ದೇವನೇ ನನ್ನನ್ನು ಪ್ರೀತಿಸು ಪ್ರೀತಿಸೋರೆ ಯಾರಿಲ್ಲ ನನ್ನನ್ನು ನಿನ್ನ ಪ್ರೀತಿ ಅಂಬಲಿಸಿ ಬಂದಿಯೇನು ಪಯಣದಲ್ಲಿ
ಕರುಣೆಯುಳ್ಳ ದೇವನೇ ನನ್ನನ್ನು ಕರುಣಿಸು, ಕಣ್ಣೀರಿಂದ ಬಂದಿರುವೆ ಯೇಸುವೇ, ಕಷ್ಟವನ್ನು ನಿನ್ನ ಬಳಿ ಹೇಳುವೆ. ಪ್ರೀತಿಯುಳ್ಳ ದೇವನೇ ನನ್ನನ್ನು ಪ್ರೀತಿಸು, ಪ್ರೀತಿಸುರೆ ಯಾರಿಲ್ಲ ನನ್ನನ್ನು. ನಿನ್ನ ಪ್ರೀತಿ ಅಂಬಲಿಸಿ ಬಂದಿಯೇನು. ಸತ್ತಾರು ನಿಮಗಾಗಿಯೇ ನಾ ಬದುಕಿದರು, ನಿಮಗಾಗಿಯೇ ಆಡಿದರು, ನಿಮಗಾಗಿಯೇ ನಾ ಹೊಗಳಿದರು, ನಿಮಗಾಗಿಯೇ ಬದುಕಿರುವ ದಿನವೆಲ್ಲವೂ ನಿಮಗಾಗಿ ದೇವನೇ ನನ್ನನ್ನು ಕರುಣಿಸು, ಕಣ್ಣೀರಿಂದ ಬಂದಿರುವೆ ಯೇಸುವೇ, ಕಷ್ಟವನ್ನು ನಿನ್ನ ಬಳಿ ಹೇಳುವೆ. ಪ್ರೀತಿಯುಳ್ಳ ದೇವನೇ ನನ್ನನ್ನು ಪ್ರೀತಿಸು, ಪ್ರೀತಿಸುರೆ ಯಾರಿಲ್ಲ ನನ್ನನ್ನು. ನಿನ್ನ ಪ್ರೀತಿ ಅಂಬಲಿಸಿ ಬಂದಿಯೇನು. ಪಾದದಲ್ಲೇ ಇರುವೆ ಎಂದೆಂದು ಮುತ್ತೀಡುವೆ, ಲೋಕವನ್ನು ನಾ ಮರೆಯುವೆ, ನಿನ್ನಲ್ಲಿ ಒಂದಾಗುವೆ, ಕಣ್ಣೀರಿನಿಂದ ನಿನ್ನ ಪಾದ ತೊಳೆದು ಎಂದೆಂದು ಮುತ್ತೀಡುವೆ. ಪಾದ ತೊಳೆದು ಎಂದೆಂದು ಮುತ್ತೀಡುವೆ. ಕರುಣೆಯುಳ್ಳ ದೇವನೇ ನನ್ನನ್ನು ಕರುಣಿಸು, ಕಣ್ಣೀರಿಂದ ಬಂದಿರುವೆ ಯೇಸುವೆ, ಕಷ್ಟವನ್ನು ನಿನ್ನ ಬಳಿ ಹೇಳುವೆ. ಪ್ರೀತಿಯುಳ್ಳ ದೇವನೇ ನನ್ನನ್ನು ಪ್ರೀತಿಸು, ಪ್ರೀತಿಸುರೆ ಯಾರೆಲ್ಲ ನನ್ನನು. ನಿನ್ನ ಪ್ರೀತಿ ಅಂಬಲಿಸಿ ಬಂದಿಯೇನು. Thank you.
ದೇವನೇ ನನ್ನನ್ನು ಕರುಣಿಸು ಕಣ್ಣೀರಿಂದ ಬಂದಿರುವೆ ಯೇಸುವೇ ಕಷ್ಟವನ್ನು ನಿನ್ನ ಬಳಿ ಹೇಳುವೆ ಪ್ರೀತಿಯುಳ್ಳ ದೇವನೇ ಏನ್ ಸರ್ ಒಬ್ಬ ಮಾನಸಿಕ ಅಸ್ವಸ್ಥ ಸರ್ ಅವನ ಮೇಲೆ ಕೈ ಮಾಡ್ತಿದ್ದಾರಲ್ಲ ನೀವು ಸ್ವಲ್ಪ ಬುದ್ಧಿ ಇಲ್ವಾ ಸರ್ ರೀ ಮಾನಸಿಕ ರೋಗ ಅಂದ್ರೆ ಕರ್ಕೊಂಡು ಹಾಸ್ಪಿಟ್ಲಲ್ಲಿ ಸೇರಿಸ್ರಿ ರೋಡಲ್ಲಿ ಬಿಡೋದಾಗಲ್ಲ ರೀ ಅವ್ರು ಯಾರು ಹೊಡೆ ಸಾಯಿಸ್ಬಿಡ್ತಾರೆ ಅವ್ರು ಕರ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸ್ರಿ ಸ್ವಾಮಿ ಪ್ರೀತಿಯುಳ್ಳ ದೇವನೇ ನನ್ನನ್ನು ಪ್ರೀತಿಸು ಪ್ರೀತಿಸುರೆ ಯಾರಿಲ್ಲ ನನ್ನನ್ನು ನಿನ್ನ ಪ್ರೀತಿ ಅಂಬಲಿಸಿ ಬಂದಿಹೇನು ಸೇನಾಧೀಶ್ವರನಾದ ನನ್ನ ಕರ್ತನಾದ ಯೇಸುವೇ ಸ್ವಾಮಿ ಕರ್ತನೇ ಈ ಮಗನನ್ನು ನಿನ್ನ ಹಸ್ತದಲ್ಲಿ ಕೊಡ್ತಾ ಇದ್ದಾನೆ ವಿಶೇಷವಾದಂತೆ ನಿನ್ನ ಕರಗಳನ್ನು ಈ ಮಗನ ಮೇಲೆ ಹೇರಿಸಿ ಈ ಮಗನನ್ನು ನೀನು ಬಿಡುಗಡೆಗೊಳಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಸ್ವಾಮಿ ಈ ಮಾನಸಿಕ ಬುದ್ಧಿಯಿಂದ ಮಾನಸಿಕ ಅಸ್ವಸ್ಥನಾದ ಈ ಪರಿಸ್ಥಿತಿಯಿಂದ ಕರ್ತನೇ ಇವನಿಗೆ ಸಂಪೂರ್ಣವಾದಂಥ ಒಂದು ಬಿಡುಗಡೆ ಕೊಡು ಸ್ವಾಮಿ ದೇವರೇ ಇವನಲ್ಲಿ ಹಿಡಿದಿರುವಂಥ ಸಂಪೂರ್ಣವಾದಂಥ ಎಲ್ಲ ದೆಬ್ಬಗಳನ್ನು ಎಲ್ಲ ವಿಧವಾದಂಥ ದುರಾತ್ಮನನ್ನು ಯೇಸುವಿನ ಅಧಿಕಾರಗಳ ನಾಮದಲ್ಲಿ ನಾನು ಖಂಡಿಸುತ್ತಿದ್ದೇನೆ ಈ ಮಗನನ್ನು ಬಿಟ್ಟು ತೊಲಗಿ ಹೋಗಲಿ ಸ್ವಾಮಿ ಈ ನಿಮಿಷದಲ್ಲಿ ಈ ಮಗನು ಎಲ್ಲ ಶಾಪದ ಕಟ್ಟುಗಳಿಂದಲೂ ಎಲ್ಲ ಮಾನಸಿಕವಾದಂಥ ಆ ಈ ಪರಿಸ್ಥಿತಿಯಿಂದಲೂ ದುರಾತ್ಮಗಳಿಂದಲೂ ಇವನು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ ದೇವರೇ ನಿನ್ನ ವಾಕ್ಯದ ಶಕ್ತಿ ಈ ಮಗನ ಮೇಲೆ ಹೊರಟು ಕರ್ತನಿವನ ನರನಾಡಿಗಳಲ್ಲಿ ನಿನ್ನ ವಾಕ್ಯದ ಶಕ್ತಿಯು ಹೊರಟು ಇವನನ್ನು ಸ್ವಸ್ಥಪಡಿಸಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ ನಿನ್ನ ಶಕ್ತಿ ಇವನ ಮೇಲೆ ಇಳಿದು ಬರಲಿ ಸ್ವಾಮಿ ನಿನ್ನ ಅಭಿಷೇಕ ಇವನ ಮೇಲೆ ಇಳಿದು ಬರಲಿ ಸ್ವಾಮಿ ಸಂಪೂರ್ಣವಾದಂತಹ ಒಂದು ಬಿಡುಗಡೆ ಕರ್ತನೇ ಈ ದಿನದಲ್ಲಿ ಈ ಸಮಯದಲ್ಲಿ ನೀನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸುತ್ತಿದ್ದೇನೆ ದೇವರೇ ನೀನು ಕ್ರಿಯೆ ಮಾಡು ಸ್ವಾಮಿ ನೂತನವಾದ ಅಭಿಷೇಕ ನೂತನವಾದಂತಹ ಫಲವು ಈ ಮಗನ ಮೇಲೆ ಇಳಿದು ಬರಲಿ ಸಂಪೂರ್ಣವಾಗಿ ಬದಲಾಗಲಿ ಇವನ ಎಲ್ಲ ಪರಿಸ್ಥಿತಿಗಳು ಬದಲಾಗಲಿ ಸ್ವಾಮಿ ದೇವರೇ ನೀನು ಕೃಪೆ ಮಾಡು ಕೃಪೆ ಮಾಡು ನಿನ್ನ ಶಕ್ತಿ ಈ ಮಗನ ಮೇಲೆ ಇಳಿದು ಬರಲಿ ಸ್ವಾಮಿ ದೇವರೇ ನೀನು ಮುಟ್ಟುತ್ತಿರುವೆ ಎಂಬುದಾಗಿ ನಾವು ನಂಬುತ್ತೇವೆ ದೇವರೇ ಇವನನ್ನು ಮಾ ಕರ್ತನೆ ಸಂಪೂರ್ಣವಾಗಿ ನೀನು ಬದಲಾಯಿಸುತ್ತಿದ್ದೀ ಎಂಬುದಾಗಿ ನಂಬುತ್ತೇನೆ ಇವನನ್ನು ಉಪಯೋಗಿಸು ಸ್ವಾಮಿ ಇವನ ಮೇಲೆ ಕರುಣೆ ತೋರಿಸುವಂತನಾಗು ಇವನ ಕುಟುಂಬವನ್ನು ರಕ್ಷಿಸುವಂತನಾಗು ಯಾವ ಕಾರಣಕ್ಕೂ ದುಷ್ಟನ ಕೈವಶವಾಗದಂತೆ ದೇವರೇ ನಿನ್ನ ಪ್ರೀತಿಯ ಕರಗಳನ್ನು ಇವನನ್ನು ತೆಗೆದುಕೊಂಡು ದೇವರೇ ನಿನ್ನ ಕಲ್ವಾರಿಯ ಪ್ರೀತಿಯ ನಿಮಿತ್ತವಾಗಿ ಇವನು ಸೆಳೆಯಲ್ಪಟ್ಟು ಅನೇಕರಿಗೆ ನಿನ್ನ ಸೇವೆ ಮಾಡುವ ಹಾಗೆ ದೇವರೇ ಇವನನ್ನು ಆರಿಸಿಕೋ ಇವನನ್ನು ಆರಿಸಿಕೋ ಇವನನ್ನು ಉಪಯೋಗಿಸಿಕೋ ಸ್ವಾಮಿ ನೀನು ಇವನನ್ನು ಮುಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ ಇವನಿಗೆ ಬಿಡುಗಡೆ ಆಗುತ್ತಿರುವುದಕ್ಕಾಗಿ ಸ್ತೋತ್ರ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ ನಮ್ಮ ತಂದೆಯಾದ ದೇವರೇ ಆಮೆನ್ ಜೀಸಸ್ ಆಮೆನ್ ಹೇಗಿದೆಯಪ್ಪ ಚೆನ್ನಾಗಿ ನಿದ್ದೆ ಮಾಡ್ದ ಜಾ ಹೇಗಿದೀಯ ಸರ್ ನಾನು ಯಾರು ನಿನ್ನ ಹೆಸರು ಜಾನಪ್ಪ ಸರ್ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಜಾನ್ ನಿಮ್ಮಪ್ಪ ಕೆಲವು ವರ್ಷಗಳ ಹಿಂದೆನೆ ತಿರ್ಕೊಂಡ್ರು ನಿನಗೆ ಅಮ್ಮ ಮಾತ್ರ ಇದ್ದಾರೆ ಅಮ್ಮ ಹೆಸರು ಸಾರಾ ಅಂತ ನಿನ್ನ ಮನಸ್ಥಿತಿ ಕೆಲವು ವರ್ಷಗಳಿಂದ ಸರಿ ಇರಲಿಲ್ಲ ನಿನ್ನ ಹುಚ್ಚು ಒಂಥರ
ಬೀದಿ ಬೀದಿ ನೀನು ಅಲಿತಾ ಇದೆ. ಆಗ ಕೆಲವರು ನಿನ್ನನ್ನ ಹೊಡಿತಾ ಇದ್ರು. ಅಲ್ಲಿಂದ ಬಿಡಿಸಿ ನಾನು ಕರ್ಕೊಂಡು ಬಂದು ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡಿದೆ. ಆ ಸರ್ವಶಕ್ತನಾದ ಯೇಸು ಸ್ವಾಮಿ ಸಂಪೂರ್ಣವಾಗಿ ನಿನಗೆ ಬುದ್ಧಿಯನ್ನ ವಿವೇಕವನ್ನ ಕೊಟ್ಟು ನಮ್ಮಂತೆ ಸಾಧಾರಣ ವ್ಯಕ್ತಿಯನ್ನಾಗಿ ಇವತ್ತು ನಿನ್ನನ್ನ ದೇವರು ಬದಲಾಯಿಸಿದಾರಪ್ಪ. ಸರ್, ಆ ಯೇಸು ಸ್ವಾಮಿ ಅಂದ್ರೆ ಯಾರು ಸರ್? ಆ ಯೇಸು ಸ್ವಾಮಿ ನನ್ನನ್ನ ನಿನ್ನನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಾದ ದೇವರು. ನೀನು ಹೇಗೆ ವ್ಯಾಧಿಯಿಂದ ಅಥವಾ ಬುದ್ಧಿ ಇಲ್ಲದೆ ನೀನು ತಿರುಗಾಡ್ತಿದೆಯೋ, ಇದೇ ತರ ಅನೇಕರು ವ್ಯಾಧಿಯಿಂದ ಅನೇಕರು ರೋಗಗಳಿಂದ ಅವರು ಬಾಧೆ ಪಡ್ತಾ ಇರಬೇಕಾದ್ರೆ ಅನೇಕರಿಗೋಸ್ಕರವಾಗಿ ದೇವರು ಮನುಷ್ಯನಾಗಿ ಈ ಭೂಮಿಗೆ ಬಂದು ನಿನ್ನಂತೆ ಇರುವಂತ ಅನೇಕರನ್ನ ಸ್ವಸ್ಥಪಡಿಸಿ ಅವರೆಲ್ಲರನ್ನೂ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನಿನ್ನನ್ನು ಕೂಡ ಆ ಯೇಸು ಸ್ವಾಮಿ ಚೆನ್ನಾಗಿ ಮಾಡಿದಾರಪ್ಪ. ಅಂದ್ರೆ ಅವರು ಡಾಕ್ಟರ್ ಸರ್? ಅಲ್ಲಪ್ಪ, ಅವರು ಈ ಲೋಕದ ಸೃಷ್ಟಿಕರ್ತನೂ ಹೌದು, ವೈದ್ಯರಿಗೆ ಘನವೈದ್ಯನೂ ಹೌದು, ಆತನು ಸರ್ವಶಕ್ತನೂ ಕೂಡ. ಆತನು ನಮಗೋಸ್ಕರವಾಗಿ ಆ ಒಂದು ಪರಲೋಕದ ಸ್ಥಾನವನ್ನು ಬಿಟ್ಟು ಮನುಷ್ಯನಾಗಿ ಈ ಭೂಮಿಗೆ ಬಂದು ನಮಗೋಸ್ಕರವಾಗಿ ಬಲಿಯಾಗಿ ನಮಗೋಸ್ಕರವಾಗಿ ರಕ್ತವನ್ನು ಸುರಿಸಿ ನಮಗೆ ಬಿಡುಗಡೆಯನ್ನು ಕೊಟ್ಟಂತ ಮಹಾ ವ್ಯಕ್ತಿಯಪ್ಪ. ಅವರೇ ನಿಜವಾದ ದೇವರು, ನಿನ್ನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದಂತ ದೇವರಪ್ಪ. ಸರ್, ಅವ್ರ ಬಗ್ಗೆ ನಾನು ತಿಳ್ಕೋಬೋದ? ಖಂಡಿತವಾಗ್ಲೂ ಜಾ, ಈ ಬೈಬಲ್ ನಿನಗೆ ಸಹಾಯ ಮಾಡುತ್ತೆ. ಈ ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಸಂಪೂರ್ಣವಾದಂತ ವಿವರಣೆ ಇದೆ. ಇದನ್ನು ನೀನು ಓದೋದಾದ್ರೆ ಯೇಸು ಸ್ವಾಮಿಯ ಕುರಿತು ಸಂಪೂರ್ಣವಾಗಿ ನೀನು ತಿಳ್ಕೋಬಹುದು. ನಿನಗೆ ಜ್ಞಾನ, ಬುದ್ಧಿ, ವಿವೇಕ ಎಲ್ಲನೂ ಸಿಗುತ್ತೆ. ತಗೋ ಇದನ್ನ ನೀನು ಓದು. ಸರಿ ಸರ್. ನನ್ನ ಮನಸ್ಸು, ನನ್ನ ಮನಸ್ಸು, ನನ್ನ ಮನಸ್ಸು ದೇಹವೆಲ್ಲ ನಿನ್ನ ಉಡುಕಲೇಸು ರಾಜ. ನನ್ನ ಮನಸ್ಸು ದೇಹವೆಲ್ಲ ನಿನ್ನ ಉಡುಕಲೇಸು ರಾಜ. ಆರಾಧನೆ 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 ನನ್ನ ಮನಸ್ಸು ದೇಹವೆಲ್ಲ ನಿನ್ನ ಉಡುಕಲೇಸು ರಾಜ. ನನ್ನ ಮನಸ್ಸು ದೇಹವೆಲ್ಲ ನಿನ್ನ ಉಡುಕಲೇಸು ರಾಜ. ಆರಾಧನೆ 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 ಆರಾಧನೆ. ಜಾ, ಹೇಗಿದ್ದೀರಾ? ಹೇಗೆ ಅನ್ನಿಸ್ತಾ ಇದೆ? ಬೈಬಲ್ ಓದಿದ್ರ? ಓದ್ತಾ ಇದ್ದೀನಿ ಪಾಸ್ಟರ್. ಈ ಸತ್ಯವೇದವನ್ನು ಓದಿದ್ಮೇಲೆ ದೇವರು ಅನೇಕ ಕಾರ್ಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆತನಿಗಾಗಿಯೂ ಆತನ ರಾಜ್ಯಕ್ಕಾಗಿಯೂ ನಾನು ಜೀವಿಸಬೇಕು ಅಂತ ಆಸೆ ಇದ್ದೇನೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಖಂಡಿತವಾಗ್ಲೂ ಜಾನ್, ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಳ್ಳಿ. ಕರ್ತನಾದಂತ ಯೇಸುವೆ, ಈ ಮಗನನ್ನ ನೀನು ಸ್ವಸ್ಥಪಡಿಸಿದ್ದೆ, ಬಿಡುಗಡೆ ಮಾಡಿದೆ. ಎಲ್ಲಾ ಶಾಪದ ದುರಾತ್ಮನ ಕಟ್ಟುಗಳಿಂದ ಮಗನನ್ನ ಬಿಡುಗಡೆ ಮಾಡಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾನೆ ಸ್ವಾಮಿ. ಈ ಮಗನು ನಿನಗೋಸ್ಕರ ಬಾಳಬೇಕೆಂದು ಮನಸ್ಸು ಮಾಡುತ್ತಿದ್ದಾನೆ ಸ್ವಾಮಿ. ದೇವರೇ, ಇವನನ್ನು ಆಶೀರ್ವದಿಸು. ನಿನ್ನ ಆತ್ಮನ ಸಹಾಯದಿಂದಲೂ, ಆತ್ಮನ ಅಭಿಷೇಕದಿಂದಲೂ ಈತನನ್ನು ತುಂಬಿಸಿ ನಿನ್ನ ಸೇವೆಗಾಗಿ ನೀನು ಉಪಯೋಗಿಸು ಸ್ವಾಮಿ. ಈತನನ್ನು ನಿನ್ನ ಹೆಸರಿನಲ್ಲಿ ಪ್ರತಿಷ್ಠೆ ಪಡಿಸುತ್ತಿದ್ದಾನೆ, ನೀನು ಉಪಯೋಗಿಸಿಕೊ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಸರಿ ಜಾ, ನೀನು ನಿಮ್ಮ ತಾಯಿನ ಒಂದು ಸಾರಿ ಭೇಟಿಯಾಗಬೇಕು. ಭೇಟಿ ಆಗ್ತೀಯ? ಹೋಗೋಣ ನಿಮ್ಮ ಅಮ್ಮನ ಹತ್ರ. ಸರಿ ಬಾ. ಯೇಸುವೆ ನಯ್ಯ, ನಿನ್ನಾಮವನೇ ಭಕ್ತರೆಲ್ಲರೂ ನಿನ್ನ ಕೃಪೆಯಲ್ಲಿ ಭಜಿಸುವೆ ನಯ್ಯ, ನಿನ್ನಾಮವನೇ ಭಕ್ತರೆಲ್ಲರೂ. ಎಲ್ಲಪ್ಪ ಹೋಗಿದ್ದೆ ಅಮ್ಮನ್ ಬಿಟ್ಟು.
ಅಮ್ಮನ ಜ್ಞಾಪಕನೇ ಬರಲಿಲ್ವ ನಿಂಗೆ ಇಷ್ಟು ಸರ್? ಚೆನ್ನಾಗಿದೆಯಾ? ಎಲ್ಲಿದ್ದ ಇಷ್ಟು ತನಕ ನೀನು? ಅಮ್ಮ ಇಷ್ಟು ದಿನ ನೀನು ಬಿಟ್ಟು ಹೋಗ್ಬಿಟ್ಟೆ, ಕಳೆದೋಗ್ಬಿಟ್ಟೆ ಅಮ್ಮ. ನಾನು ನಿನ್ನ ತುಂಬಾ ನೋಯಿಸಿದ್ದೀನಿ ಅಂತ ನಿಮಗೆ ಬೇಜಾರಾಗ್ತದೆ ಅಮ್ಮ. ನನ್ನ ಕ್ಷಮಿಸ್ಬಿಡು ಅಮ್ಮ. ಖಂಡಿತ ಕೊನೆಗೂ ಪ್ರಾರ್ಥನೆ ಕೇಳಿದ್ರು ಕೈ ಬಿಡ್ಲಿಲ್ಲ. ಕೊನೆಗೂ ನಿನ್ನ ನೋಡ್ತೀನ ಇಲ್ಲೂ ಅನ್ಕೊಂಡಿದ್ದೆ ನಾನು. ದೇವರೇ ಕೋಟಿ ಕೋಟಿ ಸ್ತೋತ್ರ ನಿಮಗೆ. ನಿಮಗೆ ತುಂಬಾ ಕೃತಜ್ಞತೆ ಸಲ್ಲಿಸ್ತೀನಿ ನಾನು. ಕೊನೆಗೂ ನನ್ನ ಮಗನ ನನ್ನ ಹತ್ರ ಕರ್ಕೊಂಡು ಬಂದ್ರಿ. ಯೇಸು ಸ್ವಾಮಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ಥ್ಯಾಂಕ್ಸ್ ಫಸ್ಟ್. ಸಿಸ್ಟರ್ ನನವತ್ತೇ ಹೇಳಿಲ್ವ, ವಿಧವೆಯರ ಪ್ರಾರ್ಥನೆಯನ್ನು ಆತ ಯಾವತ್ತೂ ತಿರಸ್ಕಾರ ಮಾಡುವುದಿಲ್ಲ. ನಿಶ್ಚಯವಾಗಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ನಿಮ್ಮ ಮಗನನ್ನು ಆತನು ಗುಣಪಡಿಸಿ ನಿಮ್ಮ ಬಳಿಗೆ ಸೇರಿಸಿದ್ದಾನೆ. ಆತನ ಕೃಪೆ, ಆತನ ಆಶೀರ್ವಾದ ಕೊನೆಯವರೆಗೂ ನಿಮ್ಮ ಮೇಲೆ ಹೀಗೇ ಇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಸಿಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಬಂದು ನನ್ನ ಸೇರಿಸಿದ್ರಿ. ಯೇಸು ಸ್ವಾಮಿ ಯಾರು ಅಂತ ನನಗೆ ತಿಳಿಸ್ಕೊಟ್ರೆ. ನನ್ನ ಬದುಕು ಬದಲಾಯಿತು ಪಾಸ್ಟರ್. ತುಂಬ ಥ್ಯಾಂಕ್ಸ್ ಪಾಸ್ಟರ್. ಆರಾಧನೆ 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 ಆರಾಧನೆ.